ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 77ನೇ ಜಯಂತಿ ಮಹೋತ್ಸವ ಪ್ರಯುಕ್ತ ನಗರದ ಸಿದ್ದರೂರು ಮಠದಲ್ಲಿ 5 ದಿನಗಳ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಸಮರೂಪ. ಡಿಸೆಂಬರ್ 2 ರಿಂದ ಡುಜೆಟ್ ವಿಮಾನಯಾನ ಹಾರಾಟ. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್, ಕಾಂಗ್ರೆಸ್ ಸೋತರೆ ನೀವು ಹೇಳಿದ್ದು ಮಾಡುತ್ತೇನೆ. ರಹೀಂ ಖಾನ್ ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಕಲ್ಯಾಣ ಕರ್ನಾಟಕಕ್ಕೆ ಅನ್ನಯ್ಯ. ಮಾಜಿ ಸಚಿವ ಈಶ್ವರ್ ಖಂಡ್ರೆ, ವಿದ್ಯುತ್ ಸ್ಪರ್ಶದಿಂದ ಅಲ್ಯೂಮಿನಿಯಂ, ಹೀರಾ, ಹಾರ್ಡ್ವೇರ್, ರಾಜಶಾಮ, ಗಾದಿ ವರ್ಕ್ ಅಂಗಡಿ ಭಸ್ಮ. 32 ಲಕ್ಷ ರೂಪಾಯಿ ಹಾನಿ. ಜಯೇಶ್ ಪಾಟೀಲ್ ದೂರು. ಜಿಲ್ಲಾ ಮಟ್ಟದ 2ನೇ ತ್ರೈಮಾಸಿಕ ಸಮನ್ವಯ ಸಮಿತಿ ಸಭೆಯಲ್ಲಿ ಕೋವಿಡ್-19 ಲಸಿಕೆ ಹಾಕಿಸಿಕೊಳ್ಳಲು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಜಿಲ್ಲಾಧಿಕಾರಿ ರಾಮಚಂದ್ರನ್ ಸಲಹೆ. ಸಿದ್ಧಗಂಗಾ ಮಠದಿಂದ ದೇವೇಂದ್ರ ಕರಂಜೆ ಅವರಿಗೆ ಸಂಘ ಸಿರಿ ಪ್ರಶಸ್ತಿ. ಸುದ್ದಿಯ ವಿವರಗಳು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 77ನೇ ಜಯಂತಿ ಮಹೋತ್ಸವ ಪ್ರಯುಕ್ತ ನಗರದ ಸಿದ್ದರೂರು ಮಠದ ಚಿದಂಬರ ಆಶ್ರಮದಲ್ಲಿ ಹಮ್ಮಿಕೊಂಡ 5 ದಿನಗಳ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಮಾರೋಪಗೊಳ್ಳಲಿವೆ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಮಾತನಾಡುತ್ತಾ, ಮನುಷ್ಯನ ಜೀವನ ನಶ್ವರ, ಆದರೂ ಆತ ಜೀವನ ಸಾಗಿಸುತ್ತಾನೆ. ಬದುಕು ಹಾಗೂ ಜೀವನದ ಮಧ್ಯೆ ಎಲ್ಲರೂ ಶ್ರೇಷ್ಠರು ಎಂದು ಹೇಳಿದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 77ನೇ ಜಯಂತಿ ಮಹೋತ್ಸವ ಪ್ರಯುಕ್ತ ನಗರದ ಸಿದ್ದರೂರು ಮಠದ ಚಿದಂಬರ ಆಶ್ರಮದಲ್ಲಿ ಹಮ್ಮಿಕೊಂಡ 5 ದಿನಗಳ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಮಾರೋಪಗೊಳ್ಳಲಿದೆ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಮಾತನಾಡುತ್ತಾ, ಮನುಷ್ಯನ ಜೀವನ ನಶ್ವರ, ಆದರೂ ಆತ ಜೀವನ ಸಾಗಿಸುತ್ತಾನೆ. ಬದುಕು ಹಾಗೂ ಜೀವನದ ಮಧ್ಯೆ ಎಲ್ಲರೂ ಶ್ರೇಷ್ಠರು ಎಂದು ಹೇಳಿದರು. ಬಿಜೆ ಶೆಟ್ಕರ್ ಅವರು ಮಾತನಾಡುತ್ತಾ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 77ನೇ ಜಯಂತಿ ಮಹೋತ್ಸವ ಪ್ರಯುಕ್ತ ನಗರದ ಸಿದ್ದರೂರು ಮಠದ ಚಿದಂಬರ ಆಶ್ರಮದಲ್ಲಿ ಹಮ್ಮಿಕೊಂಡ 5 ದಿನಗಳ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮಂಗಳವಾರ ನವೆಂಬರ್ 30 ಸಮಾರೋಪಗೊಳ್ಳಲಿವೆ ಎಂದರು. ಮಧ್ಯಾಹ್ನ 12ಕ್ಕೆ ಭಕ್ತಾದಿಗಳು ಸುವರ್ಣ ಕಿರೀಟ ತೊಡಿಸಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಜನ್ಮದಿನದ ಶುಭ ಕೋರಲಿದ್ದಾರೆ. ಮೈಲೂರಿನ ಶೋಭಾ ಕಾಳಗಿ, ಬುರಣ್ಪುರದ ತಾರಾಬಾಯಿ ಮನಗೋಳಿ, ಅಗರ್ಖೇಡದ ಸಂಜು ಐಹೊಳೆ, ಸಿದ್ದಂಗಿಯ ಶೂಷಣ ಸುರಪುರ್ ಹಾಗೂ ಎಳಸಂಗಿಯ ಸಂಗನಗೌಡ ಪಾಟೀಲ್ ಅವರು ನಾಣ್ಯಗಳಿಂದ ಶ್ರೀಗಳ ತುಲಭಾರ ಮಾಡಲಿದ್ದಾರೆ. ಬೆಳಗ್ಗೆ 6:30 7ರವರೆಗೆ ಜಪ ಧ್ಯಾನ, ಬೆಳಗ್ಗೆ 10ಕ್ಕೆ ಪ್ರವಚನ, ನಂತರ ತೊಟ್ಟಿಲು ಕಾರ್ಯಕ್ರಮ ಜರುಗಲಿವೆ. ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ದರ್ಶನ ಆಶೀರ್ವಾದ ಪಡೆಯಬೇಕೆಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜಯಂತಿ ಮಹೋತ್ಸವ ಸಮಿತಿ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸನ್ಮಾನ ಚಿದಂಬರ ಆಶ್ರಮದಲ್ಲಿ ನಡೆದ ಪ್ರವಚನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ರಾಜ್ಯ ಕೈಗಾರಿಕೆ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇಂದರ್ ಬೆಳ್ದಡೆ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬು ಅಲಿ, ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಹಾಗೂ ಶಶಿಧರ್ ಹುಸಳಿ ಅವರನ್ನು ಸನ್ಮಾನಿಸಿದರು. ಪ್ರಣಾಮಾನಂದ ಸ್ವಾಮೀಜಿ, ಶಂಕರಾನಂದ ಸ್ವಾಮೀಜಿ, ಉದ್ಯಮಿ ಸಹಜಾನಂದ ಕಂಗೊಳ್ಳಿದ್ದರು. ಸದ್ಗುರು ಇರ್ತಕ್ಕಂಥ ಜ್ಞಾನ ನೇತ್ರ ಪ್ರದಾನ ಮಾಡಂಗಿಲ್ಲ. ಯಾರಿಗೂ ಚೆಸ್ ಮಾಡ್ಕೊಂಡಿದ್ದೆ ಕಾಣ್ತದೆ, ಗೋಪ್ಯತೆ ಕಾಣ್ತದೆ, ದೀವ್ ದೊಡ್ಡ ಕಾಣ್ತದೆ, ಪ್ರಸಿದ್ಧಿ ಬೆಳೆದಿ. ಸದ್ಗುರು ವೈದ್ಯ ಗುರುಗಿಲ್ಲದೆ ಆಗುವುದಿಲ್ಲ. ಇನ್ನು ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಜ್ಞಾನ ಮಳಜೆ ಆತ್ಮಜ್ಞಾನ ನಚ್ಚಿ ಆ ಇಡ್ಲಿಗೆ ಬೆಳ ಮಾಡ ತೊಳೆದು 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 ಸದ್ಭಕ್ತಿಯಿಂದ ನಿನ್ನ ಧ್ಯಾನ
ನನ್ನ ದುಃಖ ನನಗೆ ಗೊತ್ತು. ಈ ಇದ್ಲಿ ನನಗೆ ಎಷ್ಟು ಅಪಮಾನ ಮಾಡಿದೆ, ದುಃಖ ಮಾಡಿದ ನನಗೆ ಗೊತ್ತದೆ. ಅದಕ್ಕೆ ಇದ್ಲಿ ಬೆಳೆ ಮಾಡತಕ್ಕ ನಾ ಬಿಡಂಗಿಲ್ಲ. ಗಟ್ಟಿಯಾಗಿ ಖರ್ಚಾಗಲ್ಲಕ್ಕ ಮನೆ ಮಾರ್ಕೊಂಡ್ರು ಮೊದಲು ಹ್ಯಾಂಗಿದ್ದೆ ಹಂಗ ಆಗ್ಲು ತನಕ ನಾ ಬಿಡಂಗಿಲ್ಲ. ನಾನು ಯಾತ್ರಿ ಸಕರ್ ಇಷ್ಟು ಸಿಟ್ಟಾದ್ರೆ ಏನ್ರಿ ನನಗೆ ಅಪಮಾನ ಮಾಡೋದು. ಎಲ್ಲ ಮಂದಿ ಕಳಿಸ್ರಿ ಸಾಬನ್ ವಾಪಸ್ ಮಾಡ್ರಿ, ನಾ ಬೆಳೆ ಮಾಡ್ತೀನಿ ಅಂತ. ಹೆಂಗ್ರಿ ಅಂದ್ರು ಏನಿಲ್ಲ, ನನಗೊಂದು ರೂಪಾಯಿ ಕೊಡ್ರಿ, ಎರಡು ರೂಪಾಯಿ ಕೊಟ್ಟೆ, ಎರಡು ರೂಪಾಯಿ ಬೆಳೆ ಮಾಡ್ತೀನಿ ಅಂತ. ಅರೇ ಇವನ್ನ ಇಷ್ಟು ಮಂದಿ ತೊಳ್ಯಾಕ ಹೇಳ್ತಾರೆ, ಬೆಳೆದಾಗಿಲ್ಲ ನೀ ಯಾಕೆ ಬೆಳ, ನಿಮ್ ಯಾರು ಬೆಳೆ ಕಳಿಸಿ ತರ್ರಿ ಅಂತ ಕೊಡಿ. ಎರಡು ರೂಪಾಯಿ ತೊಗೊಂಡ್ರು, ಎರಡು ರೂಪಾಯಿ ತೊಗೊಂಡು ಕಳ್ಸಿದ್ರು. ನಾಳೆಗೆ ಮುಂಜಾನೆ ಬರೀ ಬೆಳ್ಳ ಆಗಿರ್ತಾರ ನೋಡ್ರಿ, ಭಾಳ ಚಂದಾಗಿರ್ತಾರ ಅಂತ ಹೇಳಿದ್ರು. ಹೇಳಿದಪ್ಪ ಅಂದ್ರೆ ಅವ್ರಿಗೆ ಕಳಿಸಿದ್ರು, ಸ್ವಾಮಿಗಳು ಏನ್ ಮಾಡಿದ್ರು ಅಂದ್ರೆ ಅಂಗಡಿಗೆ ಹೋಗಿ ಒಂದು ಮ್ಯಾಚಸ್ ಪೆಟ್ಟಿಗೆ ತಗೊಂಬಂದ್ರು, ಕಡ್ಡಿ ಪಟ್ಟಿ ಬೆಂಕಿ ಪಟ್ಟ ತಗೊಂಡು ಬಂದರು. ಬಂದು ಕಿಸದ ಹತ್ತು ಮನೆ ಅದಕ್ಕೆ ಹಚ್ಚಿದ್ರು, ಹಚ್ಚಿ ಅವರು ಮಠಕ್ಕೆ ಹೋದರು, ಅವನು ಮನೆಗೆ ಹೋಗಿದ್ದ. ಮುಂಜಾನೆ ಎಲ್ಲರೂ ಕೂಡಿ ಬಂದರು, ಬರೋದ್ರ ಫುಲ್ ಎಲ್ಲ ಬೆಂಕಿ ಹತ್ಕೊಂಡಿತ್ತು. ಒಂದರೆ ಕರ ಇರ್ತಾವೇನ್ರಿ, ಪೂರ ಬರೇಕತ್ತ ಕರ ಒಂದರೆ ಇರ್ತಾವ ಇಲ್ಲ. ಅವು ಖರ್ಗಾಯ್ತು ಎಲ್ಲ ಬೆಂಕಿ 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 ಬೆಂಕಿ, ಕೆಂಪು 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 ಕೆಂಪಾಗ್ಯ ಪೂರ ಎಲ್ಲ, ಇಡೀ ಗುಡ್ಡನೇ ಕೆಂಪು ಗುಡ್ಡಾಗ್ಯದ. ಪರಂತು ಅದು ಖರ್ಗಾಯ್ತು, ಖರ್ಗಾಗಿ ಅಪಮಾನ ಯಾಕೆ ಮಾಡ್ತು? ಮೊದಲ ಇದ್ಲಿ ಆಗ್ಬೇಕಾದ್ರೆ ಮೊದಲೇನಿರ್ತದ್ರಿ, ಬೆಂಕಿ ಇರ್ತದೆ. ಆ ಇದ್ಲಿ ಬೆಂಕಿ ಬಿಟ್ಟು ಹೊರ ಬಂತು ಖರ್ಗಾಗ್ತದೆ. ಬೆಂಕಿ ಜೊತೆಗದೆ ಇತ್ತು ಅಂದ್ರೆ ಸದಾ ಕೆಂಪಾಗಿರ್ತದೆ. ರಾಜ ನೀ ಏನ್ ಮಾಡೋದು ಬೆಳ್ಳಾಗಿಲ್ಲ, ಆ ಇದ್ಲಿಗೆ ಅದ್ರ ಮೊದಲೇನ ಸ್ವರೂಪಕ್ಕೂ ಇದು ಮುಟ್ಟಿಸದೆ ಕರ್ಗ ತಾನೇ ಹೋಗುತ್ತದೆ. ಅದರಂತೆ ಮನುಷ್ಯನ ಜೀವನದಲ್ಲಿ ಬಂಧ ಮರಣ ಇವೆಲ್ಲ ಏನ್ ಅದಾವ ನಿಮಗೆ, ಇವು ಹೋಗ್ಬೇಕಾದ್ರೆ ಇದ್ರ ಮೊದಲೇ ಜಯಕ್ಕೂ ಇದು ಮುಟ್ಟಿಸ್ರಿ. ಏನು ನೀನು ಪರಮಾತ್ಮ ಇದ್ದೀನಿ, ಪರಮಾತ್ಮ ನೀವೇನು ಹೋಗ್ತಾ ಇವೆಲ್ಲ ಜನ್ಮೇಲೆ ಮಾರಡಿಲ್ಲ ಏನೇ ಇಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಾನು ಚಿದಾನಂದ ಘನಸ್ವರೂಪ ಇದ್ದೀನಿ. ನನ್ನ ಮೂಲ ಮರ್ತದ್ದಕ್ಕೆ ಇಲ್ಲಿ ತನ್ನ ಮೂಲ ಮರ್ತದ್ದಕ್ಕೆ ಇಡ್ಲಿ ಆಗ್ಯದ, ಕರ್ಗಾಗ್ಯದ. ಹಿಡಿದವ್ರಿಗೆ ಕರ್ ಮಾಡ್ತದೆ, ಅವರಿಗೆ ದುಃಖ ಕೊಡ್ತದೆ. ಅದರಂತೆ ನಾವು ಚಿನ್ಮಯ ಸ್ವರೂಪಗಳಿದ್ದೇವೆ, ಚಿದಾನಂದ ರೂಪ ಇದ್ದೇವೆ. ನಮ್ಮ ಚೈತನ್ಯ ಪರಮಾತ್ಮನ ಮರ್ತದ್ದಕ್ಕೆ ಜೀವಾಗಿದ್ದೇವಿ, ಇಡ್ಲಿ ಆಗಿದ್ದೇವಿ. ನಮ್ಗೆ ಯಾರು ಮಾಡ್ಕೋತಾರ, ಇದು ಪಚಿತಿ ನಮ್ದು ಫಜೀತಿ, ಮನೆ ಕಟ್ಟಿದ್ರೆ ಅದು ಫಜೀತಿ, ಇದ್ದವ್ರು ಫಜೀತಿ. ಅದಕ್ಕೆ ತಮ್ಮ ನೀ ಸುಖಿಯಾಗಿರ್ಬೇಕಾದ್ರೆ ಸುಖರೂಪನಾದ ನಿನ್ನ ಮೂಲ ಸ್ವರೂಪಕ್ಕೆ ಹೋಗಿ ಮುಟ್ಟಿದೆ ಅಂತಂದ್ರೆ ನಿನಗೆ ಯಾವ ದುಃಖನೂ ಇಲ್ಲ. ಮೂಲ ಸ್ವರೂಪಕ್ಕೆ ಹುಟ್ಟು ಹೋಗಿ ಮುಟ್ಟುವುದೇ ಅಪರೋಕ್ಷ ಜ್ಞಾನ, ಇದಕ್ಕೆ ಅಪರೋಕ್ಷ ಜ್ಞಾನ ಅಂತ. ಇಂತಹ ಜ್ಞಾನ ನಿನಗೆ ಆಯಿತು ಅಂತ ಕೇಳಿದ್ರೆ ನಿನಗೆ ಜನ್ಮವಿಲ್ಲ, ಮರಣವಿಲ್ಲ, ಬಂಧನವಿಲ್ಲ, ಏನೂ ಇಲ್ಲ. ಅಂತಹ ಜ್ಞಾನ ನಮ್ಮೆಲ್ಲರಿಗೆ ಪರಮಾತ್ಮ ಶುದ್ಧ ಹೃದಯ ಪಾಲಿಸಿದೆ ಅಂತ ಹೇಳ್ತಾ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 77ನೇ ಹುಟ್ಟುಹಬ್ಬ ಆಚರಣೆ 26ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಹುಟ್ಟುಹಬ್ಬದ ಆಚರಣೆ ಕಳೆದ 2 ವರ್ಷದಿಂದ ಮಾಡಲಾಗಲಿಲ್ಲ ಕೊರೋನಾಗಳ ಕಾರಣ. ಹಾಗಾಗಿ ಈ ವರ್ಷ ಮಹಾರಾಷ್ಟ್ರ, ನಾಗ್ಪುರ್, ಗೋವಾ, ಸುತ್ತಮುತ್ತಲಿನ ಎಲ್ಲ ಮಠದ ಶಿಶು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 5 ದಿವಸ ಅನ್ನ ಸಂತರ್ಪಣೆ ಸಹ ಇಲ್ಲಿ ಆಗ್ತಾಯಿದೆ. ಮುಂಜಾನೆ ಒಂದು ಸಲ ಪ್ರವಚನ, ಸಾಯಂಕಾಲ ಮತ್ತೊಂದು ಪ್ರವಚನ, ಹೀಗೆ 5 ದಿವಸ ಬೆಳಗ್ಗೆ ಹಾಗೂ ಸಾಯಂಕಾಲ ಮುಚ್ಚಲಂ ಶ್ರೀಗಳು ಮಾತಾಶ್ರೀಯವರು ಗುಲ್ಬರ್ಗಲ್ಲಿ ಬಂದಿದ್ದಾರೆ. ಎಲ್ಲ ಗುರುಗಳ ಶಿಷ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇದು
ವಿಜೃಂಭಣೆಯಿಂದ ಸಾಗುತ್ತೆ. 30ನೇ ತಾರೀಕಿಗೆ ಮಧ್ಯಾಹ್ನ ಪ್ರವಚನ ಆದ ನಂತರ ತೊಟ್ಟಿಲು ಕಾರ್ಯಕ್ರಮ ಭವ್ಯ ರೂಪದಲ್ಲಿ ನಡೆಸ್ತಾ ಇದ್ದೀವಿ. ಆಮೇಲೆ ಅದೇ ರೀತಿ ಅವತ್ತಿನ ದಿವಸ ಎಲ್ಲರಿಗೂ ಪ್ರಸಾದವನ್ನು ಸಹ ನೀಡಲಾಗುತ್ತದೆ ಅಂತ ಹೇಳ್ತಾ ಬೀದರಿನ ಎಲ್ಲ ಸಿದ್ಧಾರೂಢರ ಭಕ್ತರಲ್ಲಿ ಹಾಗೂ ಅಪ್ಪಾಜಿಯವರ ಶಿಶು ಮಕ್ಕಳಲ್ಲಿ ವಿನಂತಿಪೂರ್ವಕ ಬೇಡಿಕೊಳ್ಳುವುದೇನೆಂದರೆ ಈ 77ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತಾವು ಪಾಲ್ಗೊಂಡು ಪುನೀತರಾಗಬೇಕಂತೆ ಈ ವಿಷಯದಲ್ಲಿ ನಾನು ತಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ. ವಿಶ್ವದಲ್ಲಿ COVID-19 ಅಲೆ ದಕ್ಷಿಣ ಭಾರತ ಸೇರಿದಂತೆ ದೇಶದ ವಿವಿಧ ಪ್ರಾಂತಗಳಲ್ಲಿ ಕಾಣಿಕೊಳ್ಳುತ್ತಿರುವ ಕಾತಣ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಸೋನಿ 9 ನ್ಯೂಸ್ ಬೀದರ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಬೀದರ್ ಜಿಲ್ಲೆ ಸೇರಿದಂತೆ ವಿಶ್ವದಲ್ಲಿಯೇ ಒಕ್ಕರಿದೆ, ಇದಕ್ಕಾಗಿ ಬೀದರ್ ವಿಮಾನಯಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ, ಬಸ್ ರೈಲ್ವೆ ಸೇರಿದಂತೆ ವಿಮಾನಯಾನದ ಪ್ರಯಾಣಿಕರ ಕಟ್ಟುನಿಟ್ಟಿನಿಂದ ತಪಾಸಣೆ ಮಾಡಲಾಗುತ್ತದೆ ಎಂದರು. ಬ್ರಿಮ್ಸ್ ಕಟ್ಟಡದ ದುರಸ್ತಿ ಪ್ರಕ್ರಿಯೆ ಪೂರ್ಣವಾಗಿದೆ, ಇತಸ್ಥಿತಿ ಮುಂದುವರೆದಿರುವುದರಿಂದ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ನವೆಂಬರ್ 29 ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಭೌತಿಕ ಆಸ್ಪತ್ರೆಗೆ ಭೇಟಿ ನೀಡಿದರು. ಬರೋಬ್ಬರಿ 2 ಗಂಟೆಗೂ ಹೆಚ್ಚು ಕಾಲ ಬ್ರಿಮ್ಸ್ ಕಟ್ಟಡದ ಆಯಕಡೆಗಳಲ್ಲಿ ಬಿರುಸಿನ ಸಂಚಾರ ನಡೆಸಿದ ಜಿಲ್ಲಾಧಿಕಾರಿಗಳು ಆಯಕಡೆಗಳಲ್ಲಿನ ಕಟ್ಟಡದ ದುರಸ್ತಿಯನ್ನು ಖುದ್ದು ವೀಕ್ಷಣೆ ನಡೆಸಿದರು. ಸೂಕ್ತ ವಿವರಣೆ ನೀಡಿದ ಸ್ಥಳದಲ್ಲಿದ್ದ ಕೆಲವು ಅಧಿಕಾರಿಗಳಿಗೆ ತೀವ್ರ ತರಾಟೆ ತೆಗೆದುಕೊಂಡರು. ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸುತ್ತಲೇ ಕಟ್ಟಡದ 6ನೇ ಅಂತಸ್ತಿಗೆ ತೆರಳಿ ಅಲ್ಲಿ ಹಾನಿಗೊಳಗಾದ ಸೋಲಾರ್ ವಾಟರ್ ಹೀಟರ್ಗಳನ್ನು ನೋಡಿದರು. ಬೆಲೆ ಬಾಳುವ ಹೀಟ್ ಕಂಡಕ್ಟರ್ ಇತ್ಯಾದಿ ವಸ್ತುಗಳು ಕಳವು ಆಗಿದ್ದಕ್ಕೆ ಪೊಲೀಸ್ ದೂರು ದಾಖಲಾಗಿದೆ ಎಂದು ಅಧಿಕಾರಿಗಳು ಪ್ರತಿಕ್ರಿಯಿಸಿದರು. ವಸ್ತುಗಳು ಕಳವು ಆಗಿಲ್ಲ ಎಂಬುದು ಪರಿಶೀಲನೆ ವೇಳೆಯಲ್ಲಿ ತಿಳಿದು ಬಂದಲ್ಲಿ ಕಟ್ಟಡದ ನಾಗಾರ್ಜುನ್ ಕನ್ಸ್ಟ್ರಕ್ಷನ್ ಕಂಪನಿ NSSK ಅಧಿಕಾರಿಗಳನ್ನೇ ಹೊಣೆ ಆಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಕಟ್ಟಡದ ಕಾರಿಡಾರ್ನಲ್ಲಿ 2 ಬದಿಗೆ UPVC ಸೈಡಿಂಗ್ ಕಿಟಕಿಗಳನ್ನು ಅಳವಡಿಸಲು NCC ಪ್ರತಿನಿಧಿಗಳಿಗೆ ಹಲವಾರು ಬಾರಿ ತಿಳಿಸಿದಾಗೂ ಸಕಾರಾತ್ಮಕ ಸ್ಪಂದನೆ ಸಿಗುತ್ತಿಲ್ಲ ಎಂದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಷಯ ತಂದರು. ಕಟ್ಟಡದ 6ನೇ ಅಂತಸ್ತಿನ ಮೇಲಿರುವ ಎಕ್ಸ್ಪಾನ್ಸ್ ಜಾಯಿಂಟ್ ಸರಿ ಇಲ್ಲದನ್ನು ಜಿಲ್ಲಾಧಿಕಾರಿಗಳು NCC ಪ್ರತಿನಿಧಿಗಳಿಗೆ ತೋರಿಸಿದರು. ನೀರು ಸೋರುವಿಕೆಗೆ ಕಾರಣ ಏನೆಂಬುದನ್ನು ತ್ವರಿತವಾಗಿ ಪತ್ತೆ ಹಚ್ಚಿ ಕಾಲಮಿತಿಯೊಳಗೆ ದುರಸ್ತಿ ಆಗುವಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಲಿಫ್ಟ್ ಸಂಖ್ಯೆ 3 ಮತ್ತು 4ರ ಮಸಿನ್ ರೂಮ್ ಮತ್ತು ಹೆಡ್ ರೂಮ್ಗೂ ಕೂಡ ತೆರಳಿ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಭಾಗಾಂಶ ಫ್ಲೋರ್ಗಳಲ್ಲಿ ಶೌಚಾಲಯಗಳ ನಿರ್ವಹಣೆ ಸರಿಯಿಲ್ಲ, ಶೌಚಾಲಯಗಳಲ್ಲಿನ ನಲ್ಲಿ ಸಿಂಕ್ ಹಾಗೂ ವಾಶ್ ಬಸಿನ್ ಇಲ್ಲದಿರುವುದರಿಂದ ನೀರು ಫ್ಲೋರಿಂಗ್ ಟೈಲ್ಸ್ ಒಳಗಡೆ ನುಗ್ಗಿ ಬದಿಯಲ್ಲಿರುವ ಎಂಗ್ಸ್ಪಾಸ್ನ ಜಾಯಿಂಟ್ ಮೂಲಕ ಸೋರಿಕೆ ಆಗುತ್ತಿರುವುದನ್ನು ಬ್ರಿಮ್ಸ್ ಅಧಿಕಾರಿಗಳ ಸಮೀಕ್ಷಮದಲ್ಲಿ ಪರಿವೀಕ್ಷಿಸಲಾಗಿ ನಲ್ಲಿಗಳ ಕಳವು ಹಾನಿ ಮಾಡಿದವರನ್ನು ಗುರುತಿಸಿ ಸೂಕ್ತ ಕ್ರಮ ಜರುಗಿಸಲು ಕಳೆದ June 21 ತಿಳಿಸಿದೆ ಹಾಗೂ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಜಗನ್ನಾಥ್ ಹಾಲಿಂಗೆ ಅವರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ನಿರಂತರವಾಗಿ ಶೌಚಾಲಯದ ನಿರ್ವಹಣೆ ಇಲ್ಲದ ಕಾರಣ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಹದಗೆಟ್ಟಿದೆ ಎಂದು ಇದೇ ವೇಳೆ ಬ್ರಿಮ್ಸ್ ನಿರ್ದೇಶಕರಾದ ಚಂದ್ರಕಾಂತ್ ಚಿಲ್ಲರ್ಗೆ ಮತ್ತು ವೈದ್ಯಕೀಯ ಅಧೀಕ್ಷಕರಾದ ಶಿವಕುಮಾರ್ ಶೆಟ್ಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಬ್ರಿಮ್ಸ್ ಆಸ್ಪತ್ರೆಯಿಂದ ಕೊಳಚೆ ನೀರು ಪೈಪ್ಗಳ ಮೂಲಕ ಸರಿಯಾಗಿ ಹೊರಬರುತ್ತಿಲ್ಲ ಎಂದು ಇದೇ ವೇಳೆ ಕೆಲವರು ದೂರಿದರು. ಇದರಿಂದ ತೀವ್ರ ಸಿಡಿಮಿಡಿಗೊಂಡ ಜಿಲ್ಲಾಧಿಕಾರಿಗಳು ತಾವೇ ಖುದ್ದು ನೆಲ ಮಹಡಿಗೆ ತೆರಳಿ ಕಲುಷಿತ ನೀರು ನಿಂತಿರುವುದನ್ನು ನೋಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸೋರುತ್ತಿರುವ ಪೈಪ್ಗಳ ಬೆಂಡ್ ಕ್ಯಾಂಪ್ ಜೋಡಿಸಿ ಹಾಗೂ ಪೈಪ್ನಲ್ಲಿ ಸಿಲುಕಿದ ಕಸಕಡ್ಡಿ ಬಟ್ಟೆ ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನು ತೆಗೆದು ನೀರು ಸರವಾಗಿ ಮ್ಯಾನ್ ಹೋಲ್ಗೆ ಹೋಗುವಂತೆ ಮಾಡಲು ಮತ್ತು ಶೌಚಾಲಯಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಲು ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ಮತ್ತು NCC ಕಂಪನಿ ಅಭಿಯಂತರರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೋಗಿಗಳು ಮತ್ತು ಸಾರ್ವಜನಿಕರು ಕೆಲವೊಂದು ವೆಸ್ಟರ್ನ್ ಶೌಚಾಲಯಗಳನ್ನು ಬಳಸುತ್ತಿಲ್ಲ, ಹೀಗಾಗಿ ಸಾರ್ವಜನಿಕ ಬಳಿಕ ಶೌಚಾಲಯಗಳ ನಿರ್ಮಾಣಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಇದೇ ವೇಳೆ ಬ್ರಿಮ್ಸ್ ಅಧೀಕ್ಷಕರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಈ ವೇಳೆ ಬೀದರ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಮೋತಿಲಾಲ್ ಲೊಮಣಿ, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರಾದ ಲಿಂಗರಾಜ್, ಬ್ರಿಮ್ಸ್ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ತಾಂಡೋರೆ, ಸಹಾಯಕ ಅಭಿಯಂತರಾದ ಕುಪ್ಪಣ್ಣ, ಜಿಲ್ಲಾಧಿಕಾರಿಗಳ ಕಚೇರಿಯ ಸತೀಶ್ ವಾಲೆ ಹಾಗೂ ಇತರರು ಇದ್ದರು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರುವ ನಮ್ಮ ವಿಮಾನ ನಿಲ್ದಾಣದ
संबंध जीएमआर चीफ ऑपरेशंस ऑफिसर जो इवत वीडियो संवाद नडसदी ट्रू जेट कंटिन्यूस सर्विस इर्रेगुलर सर्विसेस आमेले विदाउट एनी इंटिमेशन कैंसल आगता अंत जनर जास्ती आ ट्रू जेट फ्लाइट्स बुक मादे मत अब इन टर्न लीड्स टू कैंसलेशन आफ् फ्लाइट्स अंत आदरे डिसंबर एरडने वारदिंद कड्डायवागी रेगुलर फ्लाइट्स मार्तिनी अंत ट्रू जेट्स ऑपरेशन मैनेजर प्रसाद अवरु तिळिसिरुत्तारे अदरोंदिगे जीएमआर चीफ ऑपरेशन मैनेजर अवरु कूड़ा मातुकतेयन्नु नडेसुत्ता इद्दारे एन्नुव माहितियन्नु निम्म गमनक्के तर्ता इद्दीनि इदु एष्टु सक्सेस्फुल आगि आगुत्तदे अन्नोदन्न मुंदिन दिनगळल्ली नोडबेकागुत्तदे धन्यवाद नगर चिद्रिया शासक रहीम खनर फार्म हौस रविवार बीदर उत्तर ब्लॉक कांग्रेस कमिटी आयोजित स्थल संस्थे विधान परिषत् डिसंबर 10 चुनावा प्रचार सभ्य उद्घाटी मतना केपीसीसी कार्यदर्श फलगी शासक ईश्वर खंड्रे केंद्र सरकार राज्य के राज्य सरकार कल्याण कर्नाटक प्रदेश अन्यायवे आरोप बीदर नगर चिद्रिया शासक रहीम खनर फार्म हौस रविवार बीदर उत्तर ब्लॉक कांग्रेस कमिटी आयोजित स्थल संस्थे विधान परिषत् डिसंबर 10 चुनाव प्रचार सभ्य उद्घाटी मतना केपीसीसी कार्यदर्श बालकी शासक ईश्वर खंड्रे केंद्र सरकार राज्य के अन्यायवे राज्य सरकार कल्याण कर्नाटक प्रदेश अन्यायवे आरोप डबल इंजन सरकार केंद्र सचिव भगवंत खूबा मंत्री 6 बीदर जिला उस्तुरी सचिव प्रभु चव्हाण मंत्री 28 अभिवृद्धि कार्य इबरू मंत्री हेसरी मंत्री दूर कार्यक्रम अध्यक्ष ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತರೆ ನೀವು ಹೇಳಿದ್ದು ಮಾಡುತ್ತೇನೆ ಕೊರಳಲ್ಲಿ ಕಮಲದ ಪಟ್ಟಿ ಹಾಕಿಕೊಡುವರು ಕೊನೆ ಗಳಿಗೆಯಲ್ಲಿ ಕೈ ಹಿಡಿಯಲಿದ್ದಾರೆ ಎಂದರು ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಅನುದಾನ ನೀಡಿದೆ ಈ ಸರ್ಕಾರ ಇಲ್ಲಿಯವರೆಗೆ 10 ಪೈಸೆ ಸಹ ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ನಿರ್ಮಾಣ ಮಾಡಿದ ರಸ್ತೆಗಳ ರಿಪೇರಿಗೂ ಬಿಜೆಪಿ ಸರ್ಕಾರದಲ್ಲಿ ಹಣ ಇಲ್ಲ ಎಂದರು ಮಾಜಿ ಸಚಿವರು ಹಾಗೂ ಹುಮ್ನಬಾ ಶಾಸಕ ರಾಜಶೇಖರ್ ಪಾಟೀಲ್ ಮಾತನಾಡುತ್ತಾ ಸಿದ್ದರಾಮಯ್ಯನವರು ಪ್ರಣಾಳಿಕೆಯಲ್ಲಿ ಹೇಳಿದ 162 ಕಾರ್ಯಕ್ರಮಗಳು ಪೂರ್ಣಗೊಳಿಸಲಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮರಾವ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರಮ್ಮ ನೇರಾನೇರೆ ಹಣೆ ಹಣಿಯಿಂದ ಆದರೂ ಕಳೆದ ಚುನಾವಣೆಯಲ್ಲಿ ವಿಜಯ್ ಸಿಂಗ್ ಅವರನ್ನು ಗೆದ್ದಿಸಿಕೊಂಡು ಬಂದಂತೆ ಈ ಸಲವು ಭೀಮರಾವ್ ಪಾಟೀಲರನ್ನು 1,500 ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಭೀಮರಾವ್ ಪಾಟೀಲರು ಮಾತನಾಡುತ್ತಾ ಕಳೆದ 25-30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಕಳೆದ 3 ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷನಾಗಿ ಬೀದರ್ ಜಿಲ್ಲೆಯ ರೈತರ ಸೇವೆ ಮಾಡುತ್ತಿದ್ದೇನೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಸೇವೆ ಮಾಡಲು ನನಗೊಂದು ಅವಕಾಶ ನೀಡಿ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅರವಿಂದ್ ಕುಮಾರ್ ಅರಳಿ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಮೀನಾಕ್ಷಿ ಸಂಗ್ರಾಮ್ ಅಮೃತರಾವ್ ಚಿಂಕೋಡೆ ಮುರಳೀಧರ್ ಎಕ್ಲರ್ಕರ್ ಇರ್ಷಾದ್ ಪೈಲ್ವಾನ್ ರೋಹಿದಾಸ್ ಗೋಡೆ ಬಸವರಾಜ್ ಭುಯ್ಯಾ ಮರ್ಕಲ್ ಪ್ರಶಾಂತ್ ದೊಡ್ಡಿ ಶರಣಪ್ಪ ಶರ್ಮಾ ವಕೀಲರು ಶಂಕರ್ ರೆಡ್ಡಿ ಅವರು ಮಾತನಾಡಿ ಡಿಸೆಂಬರ್ 10 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮರಾವ್ ಪಾಟೀಲರ ಬ್ಯಾಲೆಟ್ ಪೇಪರ್ನ ಕ್ರಮ ಸಂಖ್ಯೆ 2 ಮುಂದೆ ಒಂದು ಗೇರೆ ಎಳೆದು ಪ್ರಥಮ ಪ್ರಶಸ್ತ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷದ ಬಸವರಾಜ ಶೆಟ್ಟಿ ಕಾಂಗ್ರೆಸ್ ನಾಯಕರದ ಬಸವರಾಜ್ ಬುಳ್ಳ ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ ಮಾಜಿ ಎಂಎಲ್ಸಿ ಕೆ ಪುಂಡ್ಲಿಕರಾವ್ ಶಂಕರರಾವ್ ದೊಡ್ಡಿ ದಶರಥ್ ದೊಡ್ಡಿ ಯೂಸೆಫ್ ಚಂದ್ರಕಾಂತ್ ಹೆಪ್ಪಳಗಾಂವ್ ಫರೀದ ವೈಜನಾಥ್ ಎನಗುಂದೆ ಅವರು ಸೇರಿದಂತೆ ಅನೇಕ ಮುಖಂಡರು ಇದ್ದರು ಈ ಪ್ರಚಾರ ಸಭೆಯಲ್ಲಿ ಮಾಳೆಗಾಂವ್ ಮತ್ತು ಜನವಡ ಸರ್ಕಲ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬೀದರ್ ನಗರಸಭೆ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಓಕೆ
ಎಲ್ಲರಿಗೂ ನಮಸ್ಕಾರ. ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ನಾನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಎಂಎಲ್ಸಿಗಳು, ಸನ್ಮಾನ್ಯ ಶ್ರೀ ವಿಜಯ್ ಸಿಂಧಿ ಅವರು ಹಾಗೂ ಈ ವೇದಿಕೆ ಎದುರುಗಡೆ ಇಲ್ಲಿ ಪತ್ರಿಕೆ ಮಾಧ್ಯಮದ ಮಿತ್ರರು ಕೂಡ ಬಂದರೆ ಅವರೆಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತಮಗೆ ಹಾರ್ದಿಕವಾಗಿ ಎಲ್ಲರೂ ಇಲ್ಲ ಬಂದಿದ್ದೇವೆ. ಇವತ್ತ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಏನಾದರೂ ಎಂಎಲ್ಸಿ ಸರ್ವೈಸ್ ಸ್ವೀಟಿಂದ ಗೆಲ್ಸಿದ್ದೀರಿ, ಅದಕ್ಕಾಗಿ ಆರು ವರ್ಷ ನಾನು ಎಂಎಲ್ಸಿ ಕೆಲಸ ಮಾಡಿದ್ದೀನಿ ನಿಮ್ಮ ಜೊತೆ, ನಿಮ್ಗೆ ಏನ್ ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಧನ್ಯವಾದ. ಈಗ ಏನು ಕುಟುಂಬದಲ್ಲೇ ಮೂರು ಜನ ಅಂತ ಒಂದು ಬಿಜೆಪಿ ಅವರೆಲ್ಲ ಹೇಳ್ತಾ ಇದ್ದಾರೆ, ಅದೆಲ್ಲ ಮಾತು ಸುಳ್ಳು. ಅವರು ಕಾರ್ಯಕರ್ತರಾಗಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಊರಲ್ಲಿ मालूम है जी, हमके मालूम नहीं, हमको चश्मे रहते सब क्या है क्या नहीं। चलो छोड़ो, मेरे विश्वासी केंद्र सरकार बंद 7 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಇರುವಂತ ಏನು ಬಿಜೆಪಿಯ ನಾಯಕರುಗಳಿದ್ದಾರೆ, ಬಿಜೆಪಿಯ ಸಂಸದರಿದ್ದಾರೆ, ಇವರು ಗುಲಾಮರಂತೆ ವರ್ತಿಸ್ತಾ ಇದ್ದಾರೆ. ಕರ್ನಾಟಕದ ಹಕ್ಕನ್ನು ಇವರು ಕೇಳಲಿಕ್ಕೆ ಹೋಗೋದಿಲ್ಲ. ಏನು 14ನೇ ಹಣಕಾಸು ಆಯೋಗದ ವರದಿಯಂತೆ ನಮಗೇನು ಹಣಕಾಸು ನಮ್ಮ ರಾಜ್ಯದ ಪಾಲನೆ ಹಣ ಬರ್ತಾ ಇತ್ತು, 15ನೇ ಹಣಕಾಸು ಯೋಜನೆಯ ವರದಿಯಲ್ಲಿ ಇವತ್ತು 1% ಹಣ ಕಡಿತ ಆಗಿ ಏನಾಗಿದೆ? ಪ್ರತಿ ವರ್ಷ ಕೇಂದ್ರದಿಂದ ನ್ಯಾಯಯುತವಾಗಿ ನಮಗೆ ಬರುವಂತ ಏನು ಕೇಂದ್ರದ ಪಾಲಿದೆ ಅದರಲ್ಲಿ 30,000 ರಿಂದ 40,000 ಕೋಟಿ ರೂಪಾಯಿ ಕೋತ ಆಗ್ತಾ ಇದೆ. ಯಾರು ಬಾಯಿ ಪಿಟಕಲ್ಲಿಗೆ ತಯಾರಿಲ್ಲ. ನೀರಾವರಿ ಯೋಜನೆ ತಗೊಳ್ ತೆಗೆದುಕೊಳ್ರಿ, ಯುಕೆಪಿ ಹಂಗೆ ನೆನಗುದಿಗೆ ಬಿದ್ದಿದೆ ಕೇಂದ್ರದಿಂದ, ಇನ್ನು ಇಲ್ಲಿವರೆಗೆ ಅವರು ಕ್ಲಿಯರ್ ಮಾಡಿಲ್ಲ. ಇವತ್ತು ನೋಡಿ, ಇನ್ನು ಅನೇಕ ನೀರಾವರಿ ಯೋಜನೆಗಳು ಇವತ್ತು ಬೇರೆ ಅನ್ಯ ರಾಜ್ಯಗಳಿಗೆ ಹೆದರಿ, ತೆಲಂಗಾಣ ಇದೆ ಒಂದು ಕಡೆ, ಆಂಧ್ರ ಇದೆ ಒಂದು ಕಡೆ, ತಮಿಳ್ನಾಡು ಇದೆ ಒಂದು ಕಡೆ, ಗೋವಾ ಇದೆ, ಇವೆಲ್ಲ ರಾಜ್ಯಗಳ ಒಂದು ಒತ್ತಡದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಅನ್ಯಾಯ ಮಾಡ್ತಾ ಇದೆ. ಇವತ್ತು ಮುನ್ಸಿಪಾಲ್ ಸದಸ್ಯರು ತಾವೆಲ್ಲ ಮುಂದ್ಗಡೆ ಕೂತು ಸಿಎಂಸಿ ಇವತ್ತು ಬಹಳ ಯೋಚನೆ ಮಾಡಬೇಕಾಗಿದೆ. ಅವ್ರ ಒಂದೇ ಒಂದು ಸವಾಲೇನು, ದುಡ್ಡು, ಬರೇ ದುಡ್ಡು, ಲೂಟಿ ಹೊಡೆದಿರ್ತಕ್ಕಂತ ದುಡ್ಡು. ಇವತ್ತು ಅವ್ರು ಏನ್ ಮಾಡ್ಬೇಕಂತಾರ ಅಂದ್ರೆ, ನಾವು ಏನ್ ಮಾಡ್ತೀವಿ ನೋಡಿ, ಕೇಂದ್ರ ಸರ್ಕಾರ ನಮ್ದು, ರಾಜ್ಯ ಸರ್ಕಾರ ನಮ್ದು. ಇವತ್ತು ಜನ ಇವತ್ತು ಈ ದೇಶದಲ್ಲಿ ಬರೇ ದುಡ್ಡು ಮೇಲೆ ವ್ಯಾಪಾರ ಆಗ್ತಿತ್ತು, ದುಡ್ಡು ಮೇಲೆ ಮತದಾನ ಆಗ್ತಿತ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಂಬಾನಿ ಗ್ರೂಪ್, ಅದಾನಿ ಗ್ರೂಪ್ ಇವತ್ತು ಅವರೇ ನಮ್ಮ ದೇಶ ಅಂತಕ್ಕಂಥದ್ದು ಇರ್ತಿತ್ತು. ಇವತ್ತು ಸ್ವಾಭಿಮಾನ ಇವತ್ತು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಇವತ್ತು ಯಾವ ಪಕ್ಷ, ಇವತ್ತು ಯಾವ ಪಕ್ಷದ ಅಭ್ಯರ್ಥಿ ಕೊಟ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕರ್ನಾಟಕದಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಶತಗತ ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಅಧಿಕಾರ ಬರೋದು 100%-100% ಸತ್ಯ. ಎಷ್ಟು ಸೂರ್ಯ ಚಂದ್ರ ಇದು ಅಷ್ಟು ಸತ್ಯ ಮಾತ್ರ ನಿಮ್ಮ ಎದುರು ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಯಾರಿಂದೂ ರುಗಾಸ್ಲಕ್ಕಾಗಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ. ಇವತ್ತು ಅವೆಲ್ಲ ಯೋಚನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ಇವತ್ತು ಗ್ರಾಮ ಪಂಚಾಯತ್ಗಳು ಎಷ್ಟೊಂದು ಮನೆಗಳು ಕೊಟ್ಟಿದ್ದಾರೆ. ಇವತ್ತು ಮನೆ ತೀರ್ಮಾನ ಮಾಡ್ತಕ್ಕಂಥದ್ದು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರಿಗಿದೆ. ಇವತ್ತೆಲ್ಲನೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು 135 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ. ಇವತ್ತು ಆ ಪಕ್ಷದಿಂದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ರವರು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ಹೋಗೋದಿಲ್ಲ. ಮೈ ನಗರ ಖರೀಫ್ ಸಹ ದೇಖಾ ಹೂ, ಛೋಟೆ ಛೋಟೆ ಸಮಾಜಕ್ಕೆ ಲೋಕ ಹೈ, ಥೋಡೆ ಬಹುತ್ ಅಚ್ಛೆ ಲೋಕ ಭೀ ಹೈ, ಐಸಾ ನಹೀ ಹೈ,
तो वो लोग आपको आने वाले इसमें साल भर की तो बात है, साल भर में फिर कांग्रेस सरकार आएगी, आप लोगों को जितना बोले उतना मदद करेंगे, आप लोग सभी मिलके कांग्रेस को वोट डालना चाहिए। हमारे भीमराव पटेल को टिकट सभी की वजह से टिकट उनको मिला है, और वहां पे थोड़ा सा कंफ्यूज होना है, यहां पे चिन्ह नहीं रहता, बटन नहीं रहता, यहां पे खासकर महिला, बहुत से महिला है और गांव के लोग हैं, तो वहां पे क्या ऐसा लकीर खींचने का रहता, लकीर नाम के सामने, फोटो के सामने ऐसा एक लकीर, दूसरा और क्या भी नहीं हो, लकीर नीचे भी नहीं होना, ऊपर भी नहीं होना। तो बिदर में ऐसे कई डेवलपमेंट काम हुआ है, आज खाली वो मेंटेनेंस करने नहीं हो रहा उनको, रोड खराब हो गए, कई जगह खड्डे पड़ गए, वो मेंटेनेंस करो बोलते मेंटेनेंस नहीं हो रहा, लोग कोविड में खाने खाने के लिए तरस गए, महिला अपनी मंगलसूत्र बेच के, कितने हजारों महिला यहां पे अपने मंगलसूत्र ना तक बेच डाले, कई बच्चे छोटे छोटे बच्चों का एजुकेशन खत्म हो गया, किसी की जिम्मेदारी नहीं लिए, कोई गरीब एक आदमी को खाना पीने के जिम्मेदारी नहीं लिए, वो क्या कि इंदिरा कैंटीन खोले, कर्फ्यू लगा, इंदिरा कैंटीन को जाने तक परमिशन नहीं। ना निम्गे इष्टे अपील मारता इद्दीनि, बरंत 10ने तारीखिगे सीरियल नंबर 2 नंदिदे, अदर एदुरुगडे 1 अंत बरिबेकु अंत हेळि, इदु डेमो डेमो इदु इदे, ಇದನ್ನು ನಿಮ್ಗೆ ಎಲ್ಲರಿಗಿನ ಕೊಟ್ಟು ಕಳಿಸ್ತೀನಿ, ಕೊಟ್ಟು ಕಳಿಸಿ ನಿಮ್ಗೆಲ್ಲ ಇದು ಮಾಡ್ತೇವೆ, ನಮ್ದೆಲ್ಲ ಇದು ಬಂದು ದಯಮಾಡಿ ನಂಗೆ ಸಮಯ ನಿಮ್ಗೆಲ್ಲರಿಗೂ ಸಮಯ ಕೊಟ್ಟು ನಾ ಸೇವೆ ಮಾಡ್ಲಕ್ಕ ನಂಗೆ ತಾವು ಮತ ಕೊಟ್ಟು ಜಯಿಸ್ತೀರಿ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬೀದರ್ ನಗರದ ಶಿವನಗರದ ಕ್ಲಾಸಿಕ್ ಧಾಬಾ ಸಮೀಪದ ಎದುರಿನ ರಾಧೇಶ್ಯಾಮ ಗಾದಿ ಅಂಗಡಿ, ಅಲ್ಯೂಮಿನಿಯಂ ಮತ್ತು ಹೀರಾ ಹಾರ್ಡ್ವೇರ್ ಅಂಗಡಿಗಳಲ್ಲಿ ನವೆಂಬರ್ 11ರಂದು ರಾತ್ರಿ 11 ಗಂಟೆ ಸುಮಾರಿಗೆ ವಿದ್ಯುತ್ ಸ್ಪರ್ಶದಿಂದ ತಗುಲಿದ ಆಕಸ್ಮಿಕ ಬೆಂಕಿ ಅವಘಡದಿಂದ ಗಾದಿ ಅಂಗಡಿಯ ಸುಮಾರು 4 ಲಕ್ಷ ರೂಪಾಯಿಗಳು ಹಾಗೂ ಅಲ್ಯೂಮಿನಿಯಂ ಮತ್ತು ಹೀರಾ ಹಾರ್ಡ್ವೇರ್ ಅಂಗಡಿಯ ಸುಮಾರು 28 ಲಕ್ಷ ರೂಪಾಯಿಗಳ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಈ ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಪೊಲೀಸರು ಬಂಕಿ ನಂದಿಸುವ ವೇಳೆಗೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಇದರಿಂದ ಎರಡು ಅಂಗಡಿ ಮಾಲೀಕರು ದಿಕ್ಕು ತೋಚದೆ ಪರೇಶಾನಾಗಿದ್ದಾರೆ. ಬೀದನಗರದ ಶಿವನಗರದ ಕ್ಲಾಸಿಕ್ ಧಾಬಾ ಸಮೀಪದ ಎದುರಿನ ರಾಧೇಶ್ಯಾಮ ಗಾದಿ ಅಂಗಡಿ, ಅಲ್ಯೂಮಿನಿಯಂ ಮತ್ತು ಹೀರಾ ಹಾರ್ಡ್ವೇರ್ ಅಂಗಡಿಯಲ್ಲಿ ದಿನಾಂಕ 28/11/2021ರಂದು ರಾತ್ರಿ 11 ಗಂಟೆ ಸುಮಾರಿಗೆ ವಿದ್ಯುತ್ ಸ್ಪರ್ಶದಿಂದ ತಗುಲಿದ ಆಕಸ್ಮಿಕ ಬೆಂಕಿ ಅವಘಡದಿಂದ ಗಾದಿ ಅಂಗಡಿಯ ಸುಮಾರು 4 ಲಕ್ಷ ರೂಪಾಯಿಗಳು ಹಾಗೂ ಅಲ್ಯೂಮಿನಿಯಂ ಮತ್ತು ಹೀರಾ ಹಾರ್ಡ್ವೇರ್ ಅಂಗಡಿಯ ಸುಮಾರು 28 ಲಕ್ಷ ರೂಪಾಯಿಗಳ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಈ ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಪೊಲೀಸರು ಬೆಂಕಿ ನಂದಿಸುವ ವೇಳೆಗೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಇದರಿಂದ ಎರಡು ಅಂಗಡಿ ಮಾಲೀಕರು ದಿಕ್ಕು ತೋಚದೆ ಪರಿಶೀಲನಾಗಿದ್ದಾರೆ. ನಗರದ ಶಿವನಗರದ ಕ್ಲಾಸಿಕ್ ಧಾಬಾ ಸಮೀಪದ ಇದರಿಂದ ರಾಧೇಶ್ಯಾಮ ಗಾದಿ ಅಂಗಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಪಾತ್ರೆಗಳ ಶೆಡ್ನಲ್ಲಿರುವ ಎರಡು ಫಿಲ್ಟರ್ ಯಂತ್ರಗಳು, ಒಂದು ಹೊಲಿಗೆ ಯಂತ್ರ, ಲಕ್ಷಾಂತರ ರೂಪಾಯಿಗಳ ಹತ್ತಿ ಬೆಡ್ಗಳು, ಬಳಸುವ ಬಟ್ಟೆಗಳು ಸೇರಿ ಸುಮಾರು 4 ಲಕ್ಷ ರೂಪಾಯಿಗಳ ವಸ್ತುಗಳು ಸುಟ್ಟು ಕರಕಲಾಗಿವೆ ಎಂದು ರಾಧೇಶ್ಯಾಮ ಅವರು ನ್ಯೂಟೌನ್ ಪೊಲೀಸರಿಗೆ ಸಲ್ಲಿಸಿದ ದೂರಿನಲ್ಲಿ ತಿಳಿಸಿದ್ದಾರೆ. ಅಲ್ಯೂಮಿನಿಯಂ ಮತ್ತು ಹೀರಾ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಅಲ್ಯೂಮಿನಿಯಂ ಹಾಗೂ ಹಾರ್ಡ್ವೇರ್ ವಸ್ತುಗಳು ಸುಟ್ಟಿದ್ದರಿಂದ ನಮ್ಮ ಬದುಕು ಸಂಪೂರ್ಣವಾಗಿ ಕಂಗಲಾಗಿದೆ. ಇದರಲ್ಲಿ ಸುಮಾರು 28 ಲಕ್ಷ ರೂಪಾಯಿಗಳ ಅಲ್ಯೂಮಿನಿಯಂ ಹಾರ್ಡ್ವೇರ್ ವಸ್ತುಗಳು ಸುಟ್ಟು ಹೋಗಿವೆ ಎಂದು ಜಯೇಶ್ ಪಟೇಲರು ನ್ಯೂಟೌನ್ ಪೊಲೀಸರಿಗೆ ಸಲ್ಲಿಸಿದ ದೂರಿನಲ್ಲಿ ತಿಳಿಸಿದ್ದಾರೆ. ನಾವು ಕಡು ಬಡವರಾಗಿದ್ದು ಹೊಟ್ಟೆಪಾಡಿಗಾಗಿ ಕಳೆದ 15-20 ವರ್ಷಗಳಿಂದ ಅಲ್ಯೂಮಿನಿಯಂ ಹಾರ್ಡ್ವೇರ್ ಹಾಗೂ ಗಾದಿ ಅಂಗಡಿ ನಡೆಸುತ್ತಿದ್ದೇವೆ. ಇದೊಂದು ನಮ್ಮ ಜೀವನ ಹಾಗೂ ಕುಟುಂಬದ ಆಸರಿಯಾಗಿತ್ತು. ಕಳೆದ 2 ವರ್ಷಗಳ COVID-19 ಕೊರೋನಾ ವೈರಸ್ ಲಾಕ್ಡೌನ್ನಿಂದ ವ್ಯಾಪಾರ ವಹಿವಾಟು ಇಲ್ಲದೆ ತೀವ್ರ ಸಂಕಷ್ಟದಲ್ಲಿದ್ದ ನಮ್ಮ ಬದುಕು ಹಳಿಗೆ ಬರುವ ಮುನ್ನವೇ ಮತ್ತೆ ಅಗ್ನಿ ಅವಘಡದ ಸಂಭವಿಸಿ ಬದುಕು ದುಸ್ತರವಾಗಿದೆ. ಬೀದರ್ ಜಿಲ್ಲಾಡಳಿತ ಪರಿಹಾರ ನೀಡುವ ಮೂಲಕ ತೀವ್ರ ಸಂಕಷ್ಟದಲ್ಲಿ ಬಳಲುತ್ತಿರುವ ಕುಟುಂಬಕ್ಕೆ ಆಸರೆ ಆಗಬೇಕೆಂದು ರಾಧೇಶ್ಯಾಮ ಗಾದಿ ಅಂಗಡಿ ಮಾಲೀಕರ ರಾಧೇಶ್ಯಾಮ ಬುಧೇರ ಮತ್ತು ಅಲ್ಯೂಮಿನಿಯಂ ಮತ್ತು ಹೀರಾ ಹಾರ್ಡ್ವೇರ್ ಅಂಗಡಿಯ ಮಾಲೀಕ ಜಯೇಶ್ ಪಾಟೀಲರು ಜಂಟಿ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಈ ಕುರಿತು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
डोर का प्रॉब्लम है, बाकी अल्मोनियम वो डोर्स का है, विंडोज का है, पार्टीशन का है, और मच्छर शिवनगर पे मेरा शॉप है, यहाँ पे एल्युमिनियम हार्डवेयर प्लाउड फर्नीचर्स ए टू जेड काम कराता हूँ मैं, और मेरे पास उतना मटेरियल अवेलेबल है। और मैं रहने का बोले तो मेरा राम चौक में है, कालिदास नगर में रहता हूँ मैं। और कल रात में 11 बजे मेरे शॉप का और बाजू गादी दुकान का और मेरा एल्युमिनियम शॉप का वो अभी रात में 11 बजे स्पार्क होने से दुकान पूरा जल गया। जलने से मेरे को 27 लाख का नुकसान आया है मेरे को, तो उसके लिए मैं ज़रा सरकार से रिक्वेस्ट करता हूँ कि मुझे कुछ तो सहायता करे। गाड़ी बनाने वाले हैं सर, और करंट के वजह से दुकान जल गए और कपड़े जल गए, मशीन जल गए, हम गरीब आदमी हैं सर, करके खा के जीने वाले हैं। गवर्नमेंट या कोई भी कर्मचारी साहब सहयोग किए तो 4 पैसे हमको मिल जाता, बच्चे बीवी सब है खाने वाले जीने वाले। सर यहाँ पे 17-18 साल से हैं सर, इसी एरिया में सर, बिदर में करंट के बिजली की वजह से सर फोन लगा करके वायर जल गए पूरे सर। और हम लोग इसी दुकान के अंदर में रह रहे थे, अगर भाग के नहीं गए होते तो हम लोग भी जल जाते सर, बहुत गरीब आदमी है सर। 3.5 लाख रुपए का मशीन है, 2-2 मशीनें जल गए, मोटर जल गए, और 2-2, 3-3 मशीनें सर यहाँ पे बर्तन वगैरह थे वो भी जल गए सर, रुई जल गए, कपड़े जल गए सर। तो पानी के गाड़ी आई थी सर, बुझा करके और लिख करके लेके गए 11 बजे के लगभग में सर। यही हुआ कि बच्चे मतलब वहाँ पे नहीं थे, हम ही थे, नहीं तो जल जाते बच्चे भी सब। अब गवर्नमेंट से बोले साहब हम गरीब आदमी हैं, क्या तो मदद के लिए क्या तो कुछ करें साहब, रिक्वेस्ट है सर। ये ಬೀದರ್ ಜಿಲ್ಲಾ ಮಟ್ಟದ 2ನೇ ತ್ರೈಮಾಸಿಕ ಸಮನ್ವಯ ಸಮಿತಿ ಸಭೆಯು ಲಿಂಗತ್ವ ಅಲ್ಪಸಂಖ್ಯಾತ ಜಿಲ್ಲಾ ಮಟ್ಟದ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 26ರಂದು ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಬೀದರ್ ಜಿಲ್ಲೆಯ ಲಿಂಗತ್ವ ಅಲ್ಪಸಂಖ್ಯಾತರ ಜಿಲ್ಲಾ ಮಟ್ಟದ 2ನೇ ತ್ರೈಮಾಸಿಕ ಸಮನ್ವಯ ಸಮಿತಿ ಸಭೆಯು ಲಿಂಗತ್ವ ಅಲ್ಪಸಂಖ್ಯಾತ ಜಿಲ್ಲಾ ಮಟ್ಟದ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 26ರಂದು ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕುಗಳಿಂದ ಡಿಜೆ ಕಾರ್ಡ್ಗಳನ್ನು ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಮುಂದಾಳತ್ವ ವಹಿಸಿ ಮಾಡಿಸಬೇಕೆಂದು ತಿಳಿಸಿದರು. ಜಿಲ್ಲೆಯಲ್ಲಿ ಈಗಾಗಲೇ 398 ಲಿಂಗತ್ವ ಅಲ್ಪಸಂಖ್ಯಾತರ ಪೈಕಿ 52 ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕಾರ್ಡ್ಗಳನ್ನು ಮಾಡಿಸಲಾಗಿದೆ. ಬಾಕಿ ಜನರಿಂದ ಅರ್ಜಿಗಳನ್ನು ಪಡೆದು ಡಿಜೆ ಕಾರ್ಡ್ಗಳನ್ನು ಮಾಡಿಸಲಾಗುವುದು. ರಾಜ್ಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಕಾರ್ಡ್ಗಳನ್ನು ಮಾಡಿಸುವುದರಲ್ಲಿ ಬೀದರ್ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪನಿರ್ದೇಶಕರಾದ ರವೀಂದ್ರ ಎಸ್ ರತ್ನಾಕರ್ ಅವರು ಸಭೆಗೆ ತಿಳಿಸಿದರು. ಕೋವಿಡ್-19 ಮೂರನೇ ಅಲೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿನ 398 ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕೂಡ ಲಸಿಕೆ ಹಾಕಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. 398 ಜನರ ಪೈಕಿ ಈಗಾಗಲೇ 374 ಜನರಿಗೆ ಲಸಿಕೆ ಹಾಕಿಸಲಾಗಿದೆ. ಬಾಕಿ ಉಳಿದವರಿಗೂ ಕೂಡಲೇ ಲಸಿಕೆ ಹಾಕಿಸುವುದಾಗಿ ಅಧಿಕಾರಿಗಳು ಪ್ರತಿಕ್ರಿಯಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹರ ನಸೀಂ ಅವರು ಮಾತನಾಡಿ, ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಬೀದರ್ನಲ್ಲಿ 2 ಮತ್ತು ಭಾಲ್ಕಿನಲ್ಲಿ ಈಗಾಗಲೇ ಸ್ವಸಹಾಯ ಸಂಘಗಳನ್ನು ರಚಿಸಿದ್ದು, ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಗಳನ್ನು ರಚಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ಸಲಹೆ ಮಾಡಿದರು. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪನಿರ್ದೇಶಕರು ಹಿಂದಿನ ಸಭೆಯ ಅನುಪಾಲನಾ ವರದಿಯನ್ನು ಓದಿ ಹೇಳಿದರು. ಸಭೆಯಲ್ಲಿ ಬೀದರ್ ನಗರ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಮೋತಿಲಾಲ್ ಲೊಮಣಿ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಅಜಯ್ ಕುಮಾರ್, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಸುವರ್ಣ ಅದ್ಲಪುರೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿರೀಕ್ಷಕರಾದ ಎಲ್ಲಮ್ಮ, ಶರಣ ತತ್ವ ಸಂಸ್ಥೆಯ ಭೂಮಿಕ ಹಾಗೂ ಶಿಕ್ಷಣ ಮತ್ತು ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.